ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಮೈ ಸನ್ ರಾಜೇಶ್ ಹಿರೇಮಠ್ ನೋಡಿ ಆರ್ಥಿಕ ಸಮಸ್ಯೆ ನಿವಾರಣೆಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಸಾಲ ಬಾಧೆ ನಿವಾರಣೆಗೆ ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ಮನೆಯಲ್ಲಿ ನಮಗೆ ತುಂಬಾ ಕಷ್ಟ ಹಣದ ಸಮಸ್ಯೆ ಇದೆ ಏನು ಮಾಡಿದ್ರೋ ಆರ್ಥಿಕ ಸಮಸ್ಯೆ ಹಣದ ಸಮಸ್ಯೆಯಿಂದ ನಾವು ಹೊರಗೆ ಬರಕ ಆಗ್ತಿಲ್ಲ ತುಂಬಾ ಕಷ್ಟ ಇದೆ ಅನ್ನುವವರಿಗೆ ಅದ್ಭುತವಾದ ವಿಡಿಯೋ ಈ ವಿಡಿಯೋ ಪ್ರತಿ ಮನೆ ಮನೆಗೂ ತಲುಪಿಸಿ ಶೇರ್ ಮಾಡಿ ಫಾರ್ವರ್ಡ್ ಮಾಡ್ರಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಈ ವಿಡಿಯೋ ನೋಡೋದ್ರಲ್ಲಿ ಯಾರೋ ಒಂದಿಬ್ಬರು ಮೂವರು ಮಾಡ್ಕೊಂಡ್ರೆ ಅವರು ಚೆನ್ನಾಗಾದರೆ ಅಲ್ಲಿಗೆ ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾನು ಅನ್ಕೊಂತೀನಿ ಖಂಡಿತವಾಗ್ಲೂ ಮಾಡಿ ಯಾಕೆಂದರೆ ಭಾಳ ಯೂಸ್ಫುಲ್ ಇನ್ಫಾರ್ಮೇಷನ್ಸು ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ ಎಲ್ಲ ವಿಡಿಯೋಸು ನೋಡಿ ನನ್ನ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಬಿಟ್ಟಿದ್ದೀನಿ ಪ್ರತಿ ಒಂದು ವಿಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ಪರಿಹಾರಗಳು ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ಈ ಹಣಕಾಸಿನ ಸಮಸ್ಯೆ ಇರುವವರು ಪ್ರತಿ ಅಮಾವಾಸ್ಯೆ ದಿನ ಪ್ರತಿ ಹುಣ್ಣಿಮೆ ದಿನ ಸಂಜೆ 6 ರಿಂದ 8 ಗಂಟೆ ಒಳಗಡೆ ಹಸು ಗೋಮಾತೆಗೆ ನವಧಾನ್ಯಗಳ ನೀರಿನಲ್ಲಿ ನೆನೆಸಿಬಿಟ್ಟು ಬಾಳೆಹಣ್ಣು ಬೆಲ್ಲ ಜೊತೆಗೆ ಒಂದು ಬಾಳೆ ಎಲೆ ಒಳಗಡೆ ಹಾಕಿಬಿಟ್ಟು ಗೋಮಾತೆಗೆ ಹಸುವಿಗೆ ಕಪ್ಪು ಹಸು ಇದ್ದರೆ ಕಪ್ಪು ಹಸು ತಿನ್ನಿಸಿ ಇಲ್ಲಾಂದರೆ ಬಿಳಿ ಹಸುವನ್ನು ತಿನ್ನಿಸಿ ಇಲ್ಲ ಕಂದು ಬಣ್ಣದ ಹಸುವನ್ನು ತಿನ್ನಿಸಿ ತಿನ್ನಿಸ್ಬಿಟ್ಟು ಅದಕ್ಕೆ 3 ಪ್ರದಕ್ಷಿಣೆ ಮಾಡಿ ಮುಖದ ಹತ್ರ ತಲೆ ಹತ್ರ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಬಾಲದ ಹತ್ರ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಹಸುವಿನ ಹಿಂದ್ಗಡೆ ಲೆಫ್ಟ್ ಸೈಡು ಎಡಗಡೆ ಸೈಡು ಒಂದು ಮೂಳೆ ಇರುತ್ತೆ ಆ ಮೂಳೆಗೆ ಕಣ್ಣಿಗೆ ಒತ್ಕೊಂಡು ನಮಸ್ಕಾರ ಮಾಡಿ ಖಂಡಿತವಾಗ್ಲೂ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಸಂಜೆ 6 ರಿಂದ 8 ಗಂಟೆ ಒಳಗಡೆ ಈ ಪ್ರಕ್ರಿಯೆಗಳು ಕಂಟಿನ್ಯೂಸ್ ಪ್ರೊಸೆಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಈ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿಂಗಳಲ್ಲಿ 2 ಸರಿ ಸರ್ ನಾವು ಸಿಟಿ ಒಳಗಡೆ ಇರ್ತೀವಿ ಹಸುನ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಬೆಂಗಳೂರುಗಳಲ್ಲಿ ಹಸು ಎಲ್ಲಿ ಸಿಗ್ತವೆ ಸರ್ ನಮ್ಮದು ಶಿವಮೊಗ್ಗ ನಮ್ಮದು ಮೈಸೂರು ಎಲ್ಲಿ ಹುಡ್ಕೊಂಡು ಹೋಗ್ಲಿ ಅಂದರೆ ನಿಮಗೆ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಮಾಡಬೇಕು ಅಷ್ಟೇ ಎರಡನೇದು ಇನ್ನೊಂದು ಪ್ರಶ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಸರ್ ರೈತರು ಹಸು ಸಾಕ್ತಾರೆ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ತಾರೆ ಅವ್ರು ಯಾಕೆ ಶ್ರೀಮಂತರಾಗಿಲ್ಲ ಅವ್ರಿಗೆ ಯಾಕೆ ಇನ್ನೂ ಹಣಕಾಸಿನ ಸಮಸ್ಯೆ ಇದೆ ಅವ್ರಿಗೆ ಯಾಕೆ ಸಾಲ ಬಾಧೆ ಅಲ್ಲಿ ಸಿಗಾಕೊಂಡಿರ್ತಾರೆ ಅವರು ಹಸು ಸಾಕ್ತಾರೆ ಹಸುಗೆ ಸೇವೆ ಮಾಡ್ತಾರೆ ಹಸುಗೆ ಹುಲ್ಲು ತಿನ್ನಿಸ್ತಾರೆ ಹಸು ಎಲ್ಲ ಪ್ರಕ್ರಿಯೆಗಳು ಮಾಡ್ತಾರೆ ಮತ್ತು ಅವ್ರು ಯಾಕೆ ಇನ್ನೂ ಬಡವರಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು ಅದಕ್ಕೆ ಗೋಮಾತೆ ಆಶೀರ್ವಾದ ಬೇಕು ಒಂದು ಮಗು ಹುಟ್ಟಿದ ತಕ್ಷಣ ಎಲ್ ಕೆ ಜಿಗೆ ಹೋಗೋಕ್ಕಾಗಲ್ಲ ಒಂದು ಮಗು ಹುಟ್ಟಿದ ತಕ್ಷಣ ನಡೆದಾಡೋಕ್ಕಾಗಲ್ಲ ಟೈಮ್ ಬೇಕು 10 ರಿಂದ 11 ತಿಂಗಳು ಬೇಕು 11 ತಿಂಗಳು ಬೇಕು ಮಗು ಹೆಜ್ಜೆ ಇಡಲಿಕ್ಕೆ ಗೋಮಾತೆಯ ಹಸುವಿನ ಒಂದು ಮುಕ್ಕೋಟಿ ದೇವಾನುದೇವತೆಗಳ ಒಂದು ಹಸುವಿನಲ್ಲಿರ್ತಾರೆ ಅದರದ್ದು ಆಶೀರ್ವಾದ ಬೇಕಾಗುತ್ತೆ ಅದಕ್ಕೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಆಗಮ ಕರ್ಮಗಳು ಅಂತ ನಾವು ರಿಲೇಟೆಡ್ಸು ತಿಳಿಸ್ತೀವಿ ಇದು ಆ ಹಸುವಿನ ಗೋಮಾತೆಯ ಒಂದು ಆಶೀರ್ವಾದ ಯಾರಿಗೆ ಸಿಗುತ್ತೋ ಅವರಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಕೊಟ್ಟಿರೋ ಹಣ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅರ್ಥಾಯ್ತರ ಈ ಒಂದು ವಿಡಿಯೋನ ಪ್ರತಿ ಮನೆ ಮನೆಗೂ ಶೇರ್ ಮಾಡಿ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದರೆ ಜಾತಕದಲ್ಲಿ ದಶಾಭಕ್ತಿಗಳು ಸಪೋರ್ಟ್ ಮಾಡದಲೇ ಇದ್ದಾಗ ಹಣಕಾಸಿನ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ ಈ ಬ್ಯಾಡ್ ದಶಾಭಕ್ತಿಗಳು ಅಂತ ಇರುತ್ತೆ ಆ ದಶಾಭಕ್ತಿಗಳು ಬಂದಾಗ ಮನುಷ್ಯನಿಗೆ ಸಹಜವಾಗಿ ಸರ್ವೇ ಸಾಮಾನ್ಯ ಹೀಗಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಮಾಡಬೇಕು ಸರ್ ಒಂದು 8 ಅಮಾವಾಸ್ಯೆ ಮಾಡಲ 8 ಹುಣ್ಣಿಮೆ ಮಾಡಲ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗಲಿಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ